प्रिय वीक्षक बंधुगळे नमस्कार तम्म परिचय वाहिनिगे सुस्वागत वीक्षक बंधुगळे अखिलांड कोटि ब्रह्मांड नायक सप्तगिरिवास श्रीनिवास देवरु कलियुगद प्रत्यक्ष दैव श्रीनिवास देवरु नेलेसिरुवंतह तिरुपति देवालयवु नम्म भारत देशदल्लिरुवंतह अत्यंत प्राचीन देवालयगळल्लि मुंचूणिगे बरुत्तदे अत्यंत शक्तियुत हागू श्रीमंत देवस्थान एंब हेगळिकेयन्नु तिरुपतिय श्री वेंकटरमण स्वामी आलय पड़ेदुकोंडिदे तिरुमल प्रदेशदल्लिरुवंतह ಒಟ್ಟು 7 ಬೆಟ್ಟಗಳಲ್ಲಿ ಒಂದೆನಿಸಿಕೊಂಡಿರುವ ವೆಂಕಟಾದ್ರಿ ಬೆಟ್ಟದ ಮೇಲೆ ಈ ದೇಗುಲವಿರುವ ಕಾರಣಕ್ಕೆ ತಿರುಪತಿ ತಿಮ್ಮಪ್ಪನಿಗೆ 7 ಬೆಟ್ಟಗಳ ಒಡೆಯ ಎಂಬ ಅನ್ವರ್ಥನಾಮವೂ ಸಹ ಇದೆ ತಿರುಪತಿ ಕ್ಷೇತ್ರಕ್ಕೆ ನಾವು ಒಮ್ಮೆ ಭೇಟಿ ನೀಡಿದರೂ ಸಾಕು ವ್ಯಕ್ತಿಯ ಜೀವನದಲ್ಲಿ ಬಂದೊದಗುವಂತಹ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಬದುಕಲ್ಲಿ ಭರವಸೆ ಹಾಗೂ ಸಂತೋಷಗಳ ಆಶಾ ಕಿರಣ ಮೂಡುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ತಿರುಪತಿಯು ನಮ್ಮ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಜನ ಭಕ್ತಾದಿಗಳು ಭೇಟಿ ನೀಡುವಂತ ಯಾತ್ರಾ ಕ್ಷೇತ್ರಗಳಲ್ಲಿ ಪ್ರಮುಖದ್ದಾಗಿದೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುವ ಭಕ್ತಾದಿಗಳು ಗರ್ಭಗುಡಿಯ ಮೇಲಿರುವಂತ ಮುಖ್ಯ ಗೋಪುರದಲ್ಲಿ ನೆಲೆ ನಿಂತಿರುವಂತ ಆ ಒಂದು ದೇವರ ವಿಗ್ರಹದ ದರ್ಶನವನ್ನು ಪಡೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ ಎಷ್ಟೋ ಜನರಿಗೆ ತಿರುಪತಿಯ ತಿಮ್ಮಪ್ಪನ ದರ್ಶನದ ಬಳಿಕ ತಾವು ನಮಸ್ಕರಿಸುತ್ತಿರುವ ಗೋಪುರದ ಮೇಲಿರುವ ದೇವರ ವಿಗ್ರಹ ಯಾವುದೆಂದೇ ತಿಳಿದಿರುವುದಿಲ್ಲ ಕೆಲವರು ಮಾತ್ರ ಗೋಪುರದಲ್ಲಿ ನೆಲೆಸಿರುವುದು ಲಕ್ಷ್ಮೀದೇವಿ ಎಂದು ಭಾವಿಸಿ ದೇವರನ್ನು ದರ್ಶಿಸುತ್ತಾರೆ ಆದರೆ ಆ ವಿಗ್ರಹ ಲಕ್ಷ್ಮೀದೇವರದಲ್ಲ ಬನ್ನಿ ವೀಕ್ಷಕರೇ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಮೇಲಿರುವ ವಿಮಾನ ಗೋಪುರದಲ್ಲಿ ನೆಲೆಸಿರುವ ದೇವರಾದರು ಯಾರು ಈ ವಿಗ್ರಹದ ಹಿಂದಿರುವಂತ ರೋಚಕ ಇತಿಹಾಸವೇನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಈ ಕುತೂಹಲಭರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ತಿರುಪತಿಯ ವೆಂಕಟೇಶ್ವರ ದೇಗುಲದ ಗರ್ಭಗುಡಿಯ ಮೇಲಿರುವ ವಿಮಾನ ಗೋಪುರವನ್ನು ಆನಂದ ನಿಲಯ ಎಂದು ಕರೆಯಲಾಗುತ್ತದೆ ಈ ಗೋಪುರವು ಚಿನ್ನದ ಲೇಪನವನ್ನು ಹೊಂದಿದೆ ಈ ವಿಮಾನ ಗೋಪುರದ ಒಂದು ಭಾಗದಲ್ಲಿ ಬೆಳ್ಳಿಯ ಪ್ರಭಾವಳಿಯ ಮಧ್ಯೆ ತೇಜೋಮಯವಾದ ಮೂರ್ತಿಯೊಂದಿದೆ ಈ ಮೂರ್ತಿಯ ದರ್ಶನವು ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದ ದರ್ಶನಕ್ಕೆ ಸರಿಸಮಾನವಾದದ್ದು ಎಂದು ಭಕ್ತಾದಿಗಳು ಅಭಿಪ್ರಾಯವನ್ನು ಪಡುತ್ತಾರೆ ಅಷ್ಟು ಮಾತ್ರವಲ್ಲದೆ ತಿರುಪತಿ ಕ್ಷೇತ್ರ ದರ್ಶನದ ಸಂಪೂರ್ಣ ಫಲವು ನಮಗೆ ಲಭಿಸಬೇಕಾದರೆ ದೇವಾಲಯದ ವಿಮಾನ ಗೋಪುರದಲ್ಲಿ ನೆಲೆಸಿರುವ ಈ ಮೂರ್ತಿಯನ್ನು ದರ್ಶಿಸಲೇಬೇಕು ಎಂಬ ಪ್ರತೀತಿ ಇದೆ ಅಂದ ಹಾಗೆ ಈ ಮೂರ್ತಿ ಬೇರೆ ಯಾವ ದೇವರದ್ದು ಸಹ ಅಲ್ಲ ವೀಕ್ಷಕರೇ ಈ ಮೂರ್ತಿ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯದ್ದೇ ದೇವಾಲಯದ ವಿಮಾನ ಗೋಪುರದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಮಾನ ವೆಂಕಟೇಶ್ವರ ಎಂದು ಕರೆಯಲಾಗುತ್ತದೆ ಈ ವಿಮಾನ ವೆಂಕಟೇಶ್ವರರನ್ನು ದರ್ಶಿಸಿದರೆ ಮೂಲ ವೆಂಕಟೇಶ್ವರ ಸ್ವಾಮಿಯನ್ನು ಕಂಡಷ್ಟೇ ಪುಣ್ಯ ಲಭಿಸುತ್ತದೆ ಹಾಗಾದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗಳು ದೇವಾಲಯದ ವಿಮಾನ ಗೋಪುರದಲ್ಲಿ ನೆಲೆಸಿದ್ದಾದರೂ ಹೇಗೆ ಬನ್ನಿ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ತಿರುಪತಿಯಲ್ಲಿ ಹಿಂದೊಮ್ಮೆ ಭಗವಂತ ಶ್ರೀನಿವಾಸ ದೇವರ ಅರ್ಚಕ ಮಂಡಳಿಯು ದುರಹಂಕಾರದಿಂದ ತಮಗೆ ಒದಗಿ ಬಂದಿರುವಂತಹ ಶ್ರೀನಿವಾಸ ದೇವರ ಪೂಜಾ ಕೈಂಕರ್ಯವೆಂಬ ಅತಿ ಪುಣ್ಯಕರವಾದ ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿತ್ತು ಮಾತ್ರವಲ್ಲದೆ ದೇವರಿಗೆ ಮೀಸಲಾಗಿದ್ದ ಆಭರಣಗಳನ್ನು ತಾವೂ ಧರಿಸುತ್ತಿದ್ದರಂತೆ ತಿರುಪತಿ ಬೆಟ್ಟದ ಬುಡದಲ್ಲಿರುವಂತಹ ಚಂದ್ರಗಿರಿಯ ಮಹಾರಾಜರಾದ ಸಾಳುವ ನರಸಿಂಹರಿಗೆ ಅರ್ಚಕರ ಈ ಬಗೆಯ ಉದ್ದಟತನ ಮತ್ತು ಒಂದು ಕೆಟ್ಟ ಧೋರಣೆ ಸಹಿಸಲಾಗಲಿಲ್ಲ ಅರ್ಚಕರನ್ನು ರಾಜರು ಹಲವು ಬಾರಿ ಎಚ್ಚರಿಸಿದರೂ ಸಹ ಆ ಅರ್ಚಕರು ಎಚ್ಚೆತ್ತುಕೊಳ್ಳಲಿಲ್ಲ ಇವರ ಈ ಕೃತ್ಯದಿಂದ ಕೋಪಗೊಂಡಂತಹ ತಿರುಪತಿ ಬೆಟ್ಟದ ಬುಡದಲ್ಲಿರುವ ಚಂದ್ರಗಿರಿಯ ಮಹಾರಾಜ ಸಾಳುವ ನರಸಿಂಹರು ಎಲ್ಲ ಅರ್ಚಕರನ್ನು ಏಕಕಾಲಕ್ಕೆ ನೇಣಿಗೇರಿಸಿ ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗುತ್ತಾರೆ ಈ ಘಟನೆಯಿಂದ ಅರ್ಚಕರಿಲ್ಲದೆಯೇ ಶ್ರೀನಿವಾಸ ದೇವರ ಪೂಜಾ ಕೈಂಕರ್ಯವು ನಿಂತು ಹೋಗುವ ಮಟ್ಟಕ್ಕೆ ತಲುಪು ಬಿಡುತ್ತದೆ ತಿರುಪತಿಯ 9 ಅರ್ಚಕರಲ್ಲಿ ಒಬ್ಬ ಅರ್ಚಕರ ಹೆಂಡತಿಯು ಹೆರಿಗೆಗೆಂದು ತವರು ಮನೆಗೆ ತೆರಳಿರುತ್ತಾರೆ
ಆಕೆಯ ಗರ್ಭದಲ್ಲಿದ್ದ ಮಗುವನ್ನು ಹೊರತುಪಡಿಸಿ ಎಲ್ಲ ವೈಕಾನಸ ಪದ್ಧತಿ ಅರ್ಚಕರು ಸಾವನ್ನಪ್ಪಿದ್ದರು. ಈ ಘಟನಾವಳಿಯ ನಂತರ ತಮ್ಮ ತಪ್ಪಿನ ಅರಿವಾಗಿ ಸಾಳುವ ನರಸಿಂಹ ಮಹಾರಾಜರು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿರುವಂತಹ ಶ್ರೀಪಾದರಾಜರ ಮಠಕ್ಕೆ ಆಗಮಿಸಿ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಈ ವಿಪತ್ತಿಗೆ ಒಂದು ಪರಿಹಾರವನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾರೆ. ಕರುಣಾಳುವಾಗಿದ್ದ ಶ್ರೀಪಾದರಾಜರು ತಮ್ಮ ಯೋಗಶಕ್ತಿಯಿಂದ ರಾಜನಿಗಂಟಿದ್ದಂತಹ ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಿಸುತ್ತಾರೆ. ನಿಂತು ಹೋಗುವ ಪರಿಸ್ಥಿತಿಗೆ ತಲುಪಿದ್ದಂತಹ ತಿರುಪತಿಯ ಶ್ರೀನಿವಾಸ ದೇವರ ನಿತ್ಯ ಪೂಜೆಗಾಗಿ ತಮ್ಮ ಪ್ರೀತಿಯ ಶಿಷ್ಯರಾದ ವ್ಯಾಸರಾಜರನ್ನೇ ಕಳುಹಿಸಿಕೊಡುತ್ತಾರೆ. ದೇಗುಲದ ಸಮೀಪ ಬ್ರಾಹ್ಮಣ ಹತ್ಯೆ ನಡೆದಿದ್ದರಿಂದ ದೇವಸ್ಥಾನದ ಪವಿತ್ರತೆಗೆ ಧಕ್ಕೆ ಉಂಟಾಗಿರುತ್ತದೆ. ಆಗ ಬಂದ ವ್ಯಾಸರಾಜರು ಬರೋಬ್ಬರಿ 12 ವರ್ಷಗಳ ದೀರ್ಘಕಾಲ ಕಠಿಣ ತಪಸ್ಸಿನೊಂದಿಗೆ ಶ್ರೀನಿವಾಸ ದೇವರನ್ನು ಪೂಜೆ ಮಾಡುತ್ತಾರೆ. ಹೀಗೆ 12 ವರ್ಷಗಳ ಕಾಲ ದೇವರನ್ನು ಅವಿಚ್ಛಿನ್ನವಾಗಿ ಪೂಜಿಸಿ ದೇಗುಲದ ಪವಿತ್ರತೆ ಮರುಕಳಿಸುವಂತೆ ಮಾಡುತ್ತಾರೆ. 12 ವರ್ಷಗಳ ದೀರ್ಘಕಾಲ ಗರ್ಭಗುಡಿಯಲ್ಲಿ ಶ್ರೀ ವ್ಯಾಸರಾಜರನ್ನು ಬಿಟ್ಟರೆ ಬೇರೆ ಯಾರಿಗೂ ಸಹ ಪ್ರವೇಶ ಇರಲಿಲ್ಲವಂತೆ. ತಮ್ಮ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ದರ್ಶನದಿಂದ ಭಕ್ತಾದಿಗಳು ವಂಚಿತರಾಗಬಾರದು ಎಂಬ ಉದ್ದೇಶದಿಂದಲೇ ಶ್ರೀ ವ್ಯಾಸರಾಜರು ದೇಗುಲದ ಗರ್ಭಗುಡಿಯ ಮೇಲಿರುವ ವಿಮಾನ ಗೋಪುರದಲ್ಲಿ ಮುಖ್ಯ ವಿಗ್ರಹದ ಪ್ರತಿಕೃತಿಯಾದ ಶ್ರೀ ವಿಮಾನ ವೆಂಕಟೇಶ್ವರರನ್ನು ಪ್ರತಿಷ್ಠಾಪಿಸಿದ್ದರಂತೆ. ಹಾಗಾಗಿ 12 ವರ್ಷಗಳ ಕಾಲ ದೇಗುಲಕ್ಕೆ ಬಂದಂತಹ ಭಕ್ತಾದಿಗಳು ಶ್ರೀ ವಿಮಾನ ವೆಂಕಟೇಶ್ವರರ ದರ್ಶನವನ್ನು ಪಡೆದು ತೆರಳುತ್ತಿದ್ದರಂತೆ. ಇಂದಿಗೂ ಇದೇ ಆಚಾರ ಸಂಪ್ರದಾಯದಂತೆ ಭಕ್ತಾದಿಗಳು ಮೂಲ ವಿರಾಟ ದರ್ಶನವಾದ ಮೇಲೆ ವಿಮಾನ ವೆಂಕಟೇಶ್ವರರ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ. ವ್ಯಾಸರಾಜರು ತಿರುಪತಿಯಲ್ಲಿದ್ದ 12 ವರ್ಷಗಳ ಕಾಲ ಹಲವಾರು ಯೋಜನೆಗಳನ್ನು ಹಾಗೂ ಆಚರಣೆಗಳನ್ನು ಜಾರಿಗೊಳಿಸಿದರು. ಅವರು ಜಾರಿಗೊಳಿಸಿದ ಕೆಲವು ಆಚರಣೆಗಳು ತಿರುಪತಿಯಲ್ಲಿ ಇಂದಿಗೂ ಸಹ ಚಾಲ್ತಿಯಲ್ಲಿವೆ. ವ್ಯಾಸರಾಜರು 12 ವರ್ಷಗಳ ದೀರ್ಘಕಾಲ ಶ್ರೀನಿವಾಸ ದೇವರನ್ನು ಪೂಜಿಸಿದ ನಂತರ ಅರ್ಚಕರ ಸಂತತಿಯ ಬಾಲಕನು ದೊಡ್ಡವನಾಗಿ ಆತನ ಉಪನಯನವಾದ ನಂತರ ಅವನ ಅರ್ಹತೆಯನ್ನು ಪರೀಕ್ಷಿಸಿ ಶ್ರೀನಿವಾಸ ದೇವರ ಪೂಜಾಧಿಕಾರವನ್ನು ಆ ಬಾಲಕನಿಗೆ ಒಪ್ಪಿಸಿದರಂತೆ. ವೀಕ್ಷಕ ಬಂಧುಗಳೇ, ತಿರುಪತಿ ಕ್ಷೇತ್ರದಲ್ಲಿರುವಂತಹ ವಿಮಾನ ವೆಂಕಟೇಶ್ವರರ ಕುರಿತು ರೋಚಕ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.